ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಬಿಸಿ ತುಪ್ಪವಾಗ್ಬಿಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀ. ಬಿಜೆಪಿಯ ಜೇನುಗೂಡಿಗೆ ಕೈ ಹಾಕೋಕೆ ಹೊರಟ ದಿಂಗಾಲೇಶ್ವರ ಸ್ವಾಮೀಜಿ ತಲೆನೋವಾಗ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರುಗಳಿಗೆ. ಹುಬ್ಬಳ್ಳಿಯ ಸವಣೂರಿನಲ್ಲಿ ಇವತ್ತು ಭಕ್ತರ ಸಭೆಯನ್ನ ಕರೆದಿದ್ದಾರೆ ಬಂಡಾಯ ಅಭ್ಯರ್ಥಿ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಸ್ವಾಮೀಜಿ. ಸ್ಪರ್ಧೆ ಘೋಷಣೆ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸವಣೂರಿನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಪ್ರಹ್ಲಾದ್ ಜೋಶಿ ಸೋಲಿಸೋಕೆ ಪಣ ತೊಟ್ಟಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ. ಸ್ವಾಮೀಜಿಗಳ ತೀರ್ಮಾನದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕಂಗೆಟ್ಟಿದ್ದಾರೆ. ಮತಗಳು ವಿಭಜನೆ ಆದ್ರೆ ಪ್ರಹ್ಲಾದ್ ಜೋಶಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಆಗತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಸೊ ಕೇವಲ ಕಚೇರಿಗೆ ಮಾತ್ರ ಸೀಮಿತವಾಗಿದ್ದಂತ ಪ್ರಹ್ಲಾದ್ ಜೋಶಿಯವರು ಯಾವಾಗ ದಿಂಗಾಲೇಶ್ವರ ಶ್ರೀಗಳೇ ನಿಂತ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತೋ, ಗ್ರಾಮ ಗ್ರಾಮಕ್ಕೆ ಊರು ಊರಿಗೆ ತಿರುಗೋದಕ್ಕೆ ಶುರು ಮಾಡಿದ್ರು, ಪ್ರಚಾರ ಕಾರ್ಯಕ್ಕೆ ಬರೋದಕ್ಕೆ ಶುರು ಮಾಡಿದ್ರು, ಎಲ್ಲ ಸಮುದಾಯದ ನಾಯಕರುಗಳ ಜೊತೆಗೆ ಮಾತುಕತೆಗೆ ಮುಂದಾದ್ರು, ಮೀಟಿಂಗ್ ಅರೇಂಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಕಾರಣ ಭಯ ಶುರುವಾಗಿದೆ. ಲಿಂಗಾಲೇಶ್ವರ ಶ್ರೀಗಳು ನಿಂತ್ಕೊಳ್ಳೋದ್ರಿಂದ ಮತಗಳು ಡಿವೈಡ್ ಆಗತ್ತೆ, ಆಗ ಸೋಲಾಗಬಹುದು ಅನ್ನುವಂಥ ಭಯ ಇದೀಗ ಶುರುವಾಗಿದೆ. ಸೊ ಹಾಗಾಗಿ ಒಂದು ದೊಡ್ಡ ತಲೆನೋವು ಆಗಿರುವಂಥದ್ದು ಬಂಡಾಯ ಅಭ್ಯರ್ಥಿಯ ನಿಲುವು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಹ್ಲಾದ್ ಜೋಶಿಯವರು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಎಲ್ಲ ಕಡೆ ತಿರುಗ್ತಾ ಇದ್ದಾರೆ, ಎಲ್ಲ ನಾಯಕರನ್ನ ಒಗ್ಗೂಡಿಸ್ತಾ ಇದ್ದಾರೆ, ಮಾತುಕತೆಗೆ ಕರೀತಾ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಅಸಮಾಧಾನಗಳು ಬೇಡ, ಎಲ್ಲವನ್ನ ಸರಿ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಯಾವುದೇ ರೀತಿ ಆದಂಥ ಸಮಸ್ಯೆ ಕ್ಷೇತ್ರದಲ್ಲಿ ಇರಲಿಲ್ಲ. ತಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಓವರ್ ಕಾನ್ಫಿಡೆಂಟ್ನಲ್ಲಿ ಇದ್ದರು. ಆದರೆ ಯಾವಾಗ ದಿಂಗಾಲೇಶ್ವರ ಶ್ರೀಗಳು ನಾನೇ ಸ್ವತಃ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು, ಆಗಿನಿಂದ ಭಯ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ದಿಂಗಾಲೇಶ್ವರ ಶ್ರೀಗಳೇ ಕಣಕ್ಕೆ ಇಳಿದಿರೋದ್ರಿಂದ ಒಂದ್ಕಡೆಯಲ್ಲಿ ಭಯ ಹಾಗೂ ಆತಂಕದ ವಾತಾವರಣ ಪ್ರಹ್ಲಾದ್ ಜೋಶಿ ಅವರಿಗೆ ಶುರು ಆಗ್ಬಿಟ್ಟಿದೆ. ಸೊ ಸದ್ಯ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ನೀತಿ? ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತು ತ್ರಿಕೋನ ಸ್ಪರ್ಧೆ ಆಗಿದೆ. ಆದ್ರೆ ತ್ರಿಕೋನ ಸ್ಪರ್ಧೆ ಅನ್ನೋಕ್ಕಿಂತ ಇಲ್ಲಿ ಅಂತಂದ್ರೆ ಸ್ವಾಮೀಜಿ ಮತ್ತು ಇಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ನಡುವಿನ ಯುದ್ಧ ಏನಿದೆ, ಇವತ್ತು ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡುವಂತಹ ಎಲ್ಲಾ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಣ ತೊಟ್ಟಿರೋದು ಏನು ಅಂತಂದ್ರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ತೋರಿಸ್ತೀನಿ, ನನ್ನ ಗುರಿ ಮುಟ್ಟೆ ಮುಡ್ತೀನಿ ಅಂತೇಳಿ ಒಂದು ಪಣವನ್ನ ತೊಟ್ಟಿದ್ರೆ, ಈ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ದಿಂಗಾಲೇಶ್ವರ ಶ್ರೀಗಳು ಮಾಡ್ತಾ ಇದ್ರೆ. ಆದ್ರೆ ಇವತ್ತಿನ ಪ್ಲಾನ್ ಏನಿದೆ, ಮಾಜಿ ಮುಖ್ಯಮಂತ್ರಿ ಮತ್ತು ಸದ್ಯ ಹಾಲಿ ಶಾಸಕ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಬಸವರಾಜ್ ಬೊಮ್ಮಾಯಿಯವರ ಒಂದು ಕ್ಷೇತ್ರಕ್ಕೆ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಒಂದು ಸವಣೂರಿನಲ್ಲಿ, ಸವಣೂರಿನಲ್ಲಿ ಒಂದು ಭಕ್ತರ ಸಭೆಯನ್ನ ಕರೆದ್ರೆ, ಆ ಭಕ್ತರ ಸಭೆ ಮೂಲಕ ಇಲ್ಲಿ ಅಂದ್ರೆ ಪಕ್ಷ ಸಂಘಟನೆ ಅಂದ್ರೆ ಈಗಾಗಲೇ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಡೆದಿನಿ, ನನ್ನ ಪರ ಕೆಲಸ ಮಾಡಿ ನನ್ನ ಗೆಲ್ಲಿಸ್ಕೊಂಬನ್ನಿ, ಜೋಶಿ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ಸಭೆಯಲ್ಲಿ ತಿಳಿ ಹೇಳುವಂತಹ ಕೆಲಸವನ್ನ ಮತ್ತು ಮತಗಳನ್ನ ವಿಭಜನೆ ಮಾಡುವಂತಹ ಕೆಲಸವನ್ನ ಇವತ್ತು ದಿಂಗಾಲೇಶ್ವರ ಶ್ರೀಗಳು ಮಾಡ್ತಾ ಇದ್ದಾರೆ. ಭಕ್ತರ ಸಭೆಯನ್ನ ಕರೆದ್ರೆ ಆ ಭಕ್ತರ ಸಭೆ ಮೂಲಕ ಇಲ್ಲಿ ಅಂದ್ರೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ, ಮತ್ತು ಪ್ರಹ್ಲಾದ್ ಜೋಶಿ ಅವರು ಕಳೆದ 20 ವರ್ಷಗಳಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಮತ್ತು ಲಿಂಗಾಯತರಿಗೆ ಏನನ್ನ ದ್ರೋಹ ಬಗೆದಾರೆ ಅನ್ನೋದು ಸಹಿತ ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದು ಇಲ್ಲಿ ಒಂದು ಆ ಸಭೆಯಲ್ಲಿ ತಿಳಿ ಹೇಳುವಂತ ಕೆಲಸ ಮಾಡ್ತಾರೆ. ಮತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳ ಒಂದೇ ಒಂದು ಉದ್ದೇಶ ಅಂತಂದ್ರೆ, ಇವತ್ತು ಭಕ್ತರ ಸಭೆ, ಆ ಭಕ್ತರ ಸಭೆಯಲ್ಲಿ ಪ್ರಮುಖವಾಗಿ ಭಾಗವಹಿಸಿದವರು ಯಾರು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ, ಯಾರು ಇವತ್ತು ಬಿಜೆಪಿಯ ಕಾರ್ಯಕರ್ತರು ಹೇಳಿದ್ರೆ ಅವರೇ ಇಲ್ಲಿ ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಭಕ್ತರಿದ್ದಾರೆ. ಹೀಗಾಗಿ ಅವರ ಸಭೆ ಕರೆದ್ರಿಂದ ಇವತ್ತು ಕೇಂದ್ರ ಪ್ರಹ್ಲಾದ್ ಜೋಶಿಗೆ ಒಂದು ದೊಡ್ಡ ಟೆನ್ಷನ್ ಶುರುವಾಗಿದೆ. ಮತ್ತು ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಗೆದ್ದು ಸಂಸದರಾಗಿ, 5ನೇ ಬಾರಿ ನಾನು 4 ಲಕ್ಷ ಮತಗಳ ಅಂತರದಿಂದ ಗೆಲ್ತೀನಿ ಅಂತೇಳಿ ಏನು ಬೀಗ್ತಾ ಇದ್ರು, ಅವರ ಒಂದು ಓಟಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ದಿಂಗಾಲೇಶ್ವರ ಶ್ರೀಗಳು ಸ್ವಾಮೀಜಿಗಳು ಮಾಡಿದ್ರೆ. ಯಾವಾಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಏನು ಕ್ಷೇತ್ರಕ್ಕೆ ಎಂಟ್ರಿ ಆದ ನಂತರ ಈಗ ಪ್ರಹ್ಲಾದ್ ಜೋಶಿ ಅವರು ಫುಲ್ ತಂಡ ಆಗಿದ್ದಾರೆ. ಮತ್ತು ಇಷ್ಟು ದಿನ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ನಾನು ಮತ 4 ಲಕ್ಷ ಮತಗಳ ಏನು ಗೆಲ್ತೀನಿ ಅಂತಿದ್ರು, ಆ ಮಾತು ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬಾಯಲ್ಲಿ ಬರ್ತಲ್ಲ. ಅದಕ್ಕೆ ಮೂಲ ಕಾರಣ ಏನಂತಂದ್ರೆ, ದಿಂಗಾಲೇಶ್ವರ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಅಖಾಡಕ್ಕೆ ಧುಮುಕಿದ್ರಿಂದ ಇಲ್ಲಿ ಮತಗಳು ವಿಭಜನೆ ಆಗ್ತವೆ, ಅವು ಬಿಜೆಪಿಯ ಮತಗಳು. ಬಿಜೆಪಿ ಮತಗಳ ವಿಭಜನೆ ಮಾಡ್ಲಿಕ್ಕೆ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಮುಂದಾಗ್ತಾ
ಹೋಗ್ತಾ ಇದ್ರೆ. ಹೀಗಾಗಿ ಸೌನೂರು ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸೌನೂರಿನಲ್ಲಿ ಭಕ್ತರ ಸಭೆ ಕರೆದು ಪ್ರಹ್ಲಾದ್ ಜೋಶಿ ಅವರಿಗೆ ನಡಕ ಹುಟ್ಟಿಸಿದೆ ನೀತಿ. ಓಕೆ, ಥ್ಯಾಂಕ್ ಯು ಇಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.